ನೋಡಿದ್ರಮ್ಮ ಬಾ ನಮ್ಮೂರು ಎಷ್ಟು ಹಸರಾಗಿದೆ ಹಸರಿಗಿಂತ ತೀಸರು ಮುಖ್ಯ ಬಾಮಾಳನ ಹಸರಾಗೇ ಇರುತ್ತೆ ಏನಂದ್ರಿ ಏನಿಲ್ಲ ಈ ಜಮೀನೆಲ್ಲ ನಿಂದೇನಾ ಬರೀ ನಂದಲ್ಲ ಮಾವ ನಮ್ದು ಅನ್ನೇ ನಮ್ಮ ತಂದೆ ಕಾಲದಿಂದ ನಂದು ಅಂದೇ ನನಗೆ ಅಭ್ಯಾಸ ಈಗಲೂ ಅಷ್ಟೇ ಮದುವೆ ಆಗೋ ತನಕ ನಮ್ಮದೇ ಆಮೇಲೆ ನನ್ನದೇ ಈ ರಿಜಿಸ್ಟ್ರ್ ಆಫೀಸ್ ಇಲ್ಲಿದೆ ಇಲ್ಲ ಪಕ್ಕದಲ್ಲಿದೆ ಮಾವ ಎಲ್ಲೋ ಒಂದ್ ಕಡೆ ಇದ್ರೆ ಸರಿ ಅದಿರ್ಲಿ ಈ ಬಂಗ್ಲೆ ಯಾರದು ಟಿವಿ ಟಿವಿ ಮನುಷ್ಯರಿಗಷ್ಟೇ ಟಿವಿ ಅಟ್ಯಾಕ್ ಆಗತ್ತೆ ಅಂತ ತಿಳಿದಿದ್ದೆ ಬಂಗ್ಲೆಗೂ ಅಟ್ಯಾಕ್ ಆಗುತ್ತಾ ಮಾವ ಟಿವಿ ಅಂದ್ರೆ ಟ್ರಾವೆಲರ್ಸ್ ಬಂಗ್ಲೋ ಅಂತ ನೀವು ಇಲ್ಲೇ ಇರಿ ನಾನು ನಮ್ಮ ಅಪ್ಪ ಹತ್ರ ಹೋಗಿ ಎಲ್ಲ ವಿಷಯ ಮಾತಾಡ್ಕೊಂಡು ಬೇಗ ಬಂದು ಅಪ್ಪ ಅಪ್ಪನ ಕೊಟ್ಟಿದ ಮಾತು ಅದೇನ್ ಮಾಡ್ತೀಯ ಬದ್ದ ಕೆಲಸ ಮಾಡು ನಡೆಮ್ಮ ನಡೆಮ್ಮ ಬಾರಮಣ ಬಾ ಕಸ್ತೂರಿ ಓ ಚಿರೋಟಿ ಒಬ್ಬತ್ತು ನಾನು ಬರ್ತೀನಿ ಅಂತ ಬದಲೇ ಗೊತ್ತಿತ್ತಾ ನಿನಗಲ್ಲ ಅಣ್ಣ ರಾಮುಗೆ ಈ ವರ್ಷನು ರಾಮು ಎಲ್ಲರಿಗಿಂತ ಜಾಸ್ತಿ ಬೆಳೆ ಬೆಳೆದು ಪದಕ ತಗೊಂಡಿದ್ದಾರೆ ಅದಕ್ಕೆ ಅಂದ್ರೆ ನನಗಲ್ಲ ನೀವು ಉದ್ಧಾರ ಆಗಲ್ಲ ಈ ಬುಡ್ಡ ನನ್ನ ಮಕ್ಕಳು ಮಾಡೋ ಬೇರೆ ಏನು ಕೆಲಸ ಇಲ್ಲ ಅಲ್ಲ ಚಂದ್ರಲೋಕಕ್ಕೆ ಹೋದವರಿಗೆ ನಮ್ಮ ದೇಶ ಏನು ಮಾಡೋ ಸುಮ್ಮನೆ ಇದೆ ಇವನೇನು ಎರಡು ಚೀಲ ಭತ್ತ ಜಾಸ್ತಿ ಬೆಳೆಬಿಟ್ಟ ಅಂತ ಇವನು ಊಟ ಈ ಮೂರು ಬಿಟ್ಟ ನನ್ನ ಮಕ್ಕಳಿಗೆ ಮುದ್ದೆ ಅಂತ ಸಾಕಿ ನೋಡಿ ಬರ್ತಾರೆ ನೋಡ್ಕೊಂಬ್ರಕೇನ ಅವನು ಊಟ ಕರೆದಿದ್ದೆ ಬಂದ್ರು ನಿನ್ನ ಊಟ ಕರಿಲ್ಲ ನೀ ಯಾಕೆ ಬಂದಿಯೋ ಯಾವನು ನಿಮ್ಮ ಬುದ್ಧಿ ಕಲಿಸ್ತಾನ ಶತ್ರುಲಾದ್ರೂ ಮನೆಗೆ ಬಂದ್ರೆ ಅವನು ಒಳಗಡೆ ಕರೆದು ಊಟ ಹಾಕ್ಬೇಕು ಅಂತಂದ್ರೆ ನಾನೇ ಅವನ ಕರೆದ್ಬಿಟ್ಟು ಇವಾಗ ಅವನ ನಾವೇ ಮಾತಾಡೋದು ಚೆನ್ನಾಗಿಂತ ನೋಡು ಒಳ್ಳೆ ನಡತೆ ಕಲಿಬೇಕಾದ್ರೆ ದೇಶ ಸುತ್ತಬೇಕು ಕೋಶ ಓದಬೇಕು ನೀ ದೇಶಾನು ಸುತ್ತಿದ್ಯಾ ಕೋಶಾನು ಓದಿದ್ಯಾ ಆದ್ರೆ ನಿನ್ನ ಬಾಯಲ್ಲಿ ಒಳ್ಳೆ ಭಾಷೆ ಬರಲಿಲ್ವಲ್ಲೋ ಈಗ ಏನಾಯ್ತು ಅಂತ ಕೂಗಾಡ್ತಿದ್ದೀರಾ ಏನಂದೆ ಅವನ ಚಂದ್ರಲೋಕಕ್ಕೆ ಹೋಗಿದಾನ ಅಂತ ಕೇಳಿದ್ಯಾ ಅವನ ಚಂದ್ರಲೋಕಕ್ಕೆ ಹೋಗೋದು ನಿನ್ನಂತ ಬಂಡರಿಗೆ ಪಾಠ ಹೇಳ್ಕೊಡೋ ಗುರು ಎಲ್ಲರೂ ಬಡದ ಹೊಟ್ಟೆ ಪಾಡಿಗೆ ಕಣ ಅವನ ಏನಂತ ತಿಳ್ಕೊಂಡಿದ್ಯೋ ನಿನ್ನಾಗೆ ದಂಡ ಬಿಡದ ಅನ್ನ ತಿನ್ನೋನಲ್ಲ ಕಣ ಅನ್ನನ ಬೆಳೆಯೋನು ಅವನ ಬಗ್ಗೆ ಕೇಳೋ ಮಾತಾಡ ನೋಡು ಅವನು ಊಟ ಮಾಡಿ ಹೋಗೋವರೆಗೂ ಈ ಕಡೆ ತಲೆ ಹಾಕ್ಬೇಡ ಹೋಗು ಹೋಗ ರಮಣ ತುಂಬಾ ಹಸಿವಾಗಿರ್ಬೇಕು ಊಟ ಮಾಡೋಣ ಅಮ್ಮ ಕಸ್ತೂರಿ ಊಟಕ್ಕೆಲ್ಲ ರೆಡಿಪ್ಪ ಬಾ ನೋಡಿ ಕೂತ್ಕ ತಾವು ರಮಣ ಈಗಿನ ಕಾಲದ ಹುಡುಗರಿಗೆ ಅದೇನ್ ಪಾಠ ಹೇಳ್ಕೊಡ್ತಾರೋ ಅದೇನ್ ಬುದ್ಧಿ ಕಲಿಸ್ತಾರೋ ಶಾಲೆಯಲ್ಲಿ ಒಂದು ಗೊತ್ತಾಗಲ್ಲ ಯಜಮಾನ್ರೆ ನಿಮ್ಮ ಮಗ ರಾಜ ಒಬ್ಬ ಮಾಡಿದ ತಪ್ಪಿಗೆ ವಿದ್ಯಾಭ್ಯಾಸನ ಗುರುಗಳನ್ನ ಬೈಯೋದು ಸರಿಯಲ್ಲ ನಾನು ಅದನ್ನ ಒಪ್ಪದಿಲ್ಲ ಅವನು ಮಾತಾಡಿದ್ ಕೇಳಿಸ್ಕೊಂಡ್ಯಾ ಎಲ್ಲ ಕೇಳಿಸ್ಕೊಂಡೆ ಕೇಳಿಸ್ಕೊಂಡು ಯಜಮಾನ್ರೆ ನನ್ನ ಊಟಕ್ಕೆ ಕರೆದಿದ್ದು ನೀವು ನಿಮ್ಮ ಮಗ ನನ್ನ ಬೈಯೋದಷ್ಟೇ ಇಲ್ಲ ಕತ್ತಿಡ್ ತಾಚೆ ತಳ್ಳಿದ್ರು ನಾನು ಊಟ ಊಸ್ಕೊಂಡೆ ಹೋಗ್ತಿದ್ದೆ ಅಕಸ್ಮಾತ್ ನಾನು ಹೋಗಿದ್ದಿದ್ರೆ ನಿಮ್ಮ ಮಾತು ನಾನೇನು ಬೆಲೆ ಕೊಟ್ಟಂಗಾಗ್ತಿತ್ತು ಎಂಥ ಒಳ್ಳೆ ಗುಣ